ಹೆಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಮಲೆನಾಡಿನಲ್ಲಿ ಇರುವ ಶಿರಸಿಯ ಸಮೀಪದ ಒಂದು ಸಾಧಾರಣ ಮನೆಯ ವಿಡಿಯೋನ ಮಾಡ್ತಾ ಇದ್ದೀನಿ. ಅಲ್ಲಿಯ ಲೈಫ್ ಸ್ಟೈಲ್ ಹೇಗೆ, ಅಲ್ಲಿಯ ಜನಜೀವನ, ಯಾವ್ಯಾವ ರೀತಿಯ ಗಿಡ ಅಥವಾ ಗಾರ್ಡನ್ನು ಅಲ್ಲಿ ಗಿಡಗಳನ್ನು ಬೆಳೀತಾರೆ ಅನ್ನೋ ಒಂದು ಸ್ಮಾಲ್ ವಿಡಿಯೋನ ನಾನು ಮಾಡಿದ್ದೀನಿ. ನೋಡಿ, ಇಲ್ಲೊಂದು ಚಿಕ್ಕದು ದಬ್ಬೆ ಎಲ್ಲ ಹಾಕಿಬಿಟ್ಟು ಒಂದು ಜಾಗ ಮಾಡ್ಕೊಂಡಿದ್ರೆ ಇಲ್ಲಿ ನಮ್ಮ ತಂದೆ ತಮ್ಮ ಎಲ್ಲ ನೈಟು ಇಲ್ಲಿ ಟೈಮ್ ಸ್ಪೆಂಡ್ ಮಾಡೋದು ಅಡ್ಡ. ಅದು ಹೀಗೆ ಒಳಗಡೆ ಹೋದರೆ ನಿಮಗೆ ಅಂಗಳ ಮತ್ತು ಗಾರ್ಡನ್ ಕಾಣಿಸುತ್ತೆ. ನೋಡಿ, ಇಲ್ಲಿ ನಾವು ಬಟ್ಟೆ ಒಣಗಿಸೋದು, ಹಾಗಾದರೆ ಮೇಲುಗಡೆ ಅಡಿಕೆ ಒಣಗಿಸ್ತೀವಿ, ಕೆಳಗಡೆ ಬಟ್ಟೆ ಒಣಗಿಸೋದು ಜಾಗ. ಅಂಗಳ ತುಂಬ ಕಸ ಇದೆ. ನನ್ನ ಮಗ ಮತ್ತು ನೀಸಿಬ್ಬರು ಸೇರಿಕೊಂಡು ಟಾಯ್ಸ್ನೆಲ್ಲ ಹರಡಿಟ್ಟಿದ್ದಾರೆ. ಆಮೇಲೆ ನೋಡಿ, ಎಲ್ಲಿ ನೋಡಿದ್ರೂ ಒಂಥರ ಗ್ರೀನ್ರಿ, ಅದ್ರ ಜೊತೆಗೆ ತುಂಬ ಗಿಡ ಇದೆ. ಈಗ ತಾನೇ ಮಳೆ ನಿಂತಿರೋದ್ರಿಂದ ಎಲ್ಲ ಕ್ಲೀನ್ ಮಾಡಬೇಕು. ಇನ್ಮೇಲೆ ದೀಪಾವಳಿಗಿಂತ ಮುಂಚೆ ಸ್ವಲ್ಪ ಕಳೆಗಳನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ತಾರೆ. ಇದು ನಮ್ಮ ಮನೆಯ ಪುಟ್ಟ ಗಾರ್ಡನ್ನು, ಹೂವಿನ ಗಾರ್ಡನ್ನು. ಹೀಗೆ ಒಳಗಡೆ ಬಂದರೆ ಬಾತ್ರೂಮ್ ಇದೆ. ಇದು ಅಮ್ಮ ಬಟ್ಟೆ ತೊಳಿತಾ ಇದ್ದಾರೆ. ಇದು ಒಲೆ, ಬೆಂಕಿ ಒಲೆ ಸ್ನಾನ ಮಾಡೋಕ್ಕೆ. ಇದು ನಮ್ಮ ಅಮ್ಮನ ಗಾರ್ಡನ್ನು. ನೋಡಿ, ಡೇರೆ ಹೂವಿದೆ ಮತ್ತು ಯಾವ ಹೂವು ಇಲ್ಲ ಅನ್ನೋಂಗಿಲ್ಲ, ಎಲ್ಲ ಹೂವು ಇದೆ. ಬಟ್ ನಾವು ನೋಡ್ಕೊಂಡು ಹೋಗಬೇಕಷ್ಟೆ. ತುಂಬ ವೆರೈಟಿ ಹೂವಿನ ಗಿಡ ಇದೆ. ಯಾವುದೂ ಎಲ್ಲ ಇವಾಗ ಕಳೆ ಜೊತೆಗೆ ಮಿಕ್ಸ್ ಆಗಿಬಿಟ್ಟಿದೆ. ಡೇರೆ ಹೂಗಳು ಇನ್ನೂ ತುಂಬ ಇತ್ತು, ಇವಾಗೆಲ್ಲ ಮುಗಿತಾ ಬಂದಿದೆ. ಎಲ್ಲ ಚಿಕ್ಕ ಚಿಕ್ಕದಾಗ್ತಾ ಇದೆ. ನೋಡಿ, ಎಲ್ಲ ಪಾಟಲ್ಲಿ ಗಿಡಗಳನ್ನೆಲ್ಲ ಹಾಕಿ ಇಟ್ಟಿರ್ತಾರೆ. ಏನೋ ಒಂದು ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ ನಮ್ಮ ಅಮ್ಮ. ಸೇವಂತಿಗೆ ಗಿಡನೂ ಇದೆ, ಇನ್ನು ಹೂವು ಆಗಿಲ್ಲ. ಮಲ್ಲಿಗೆ ಗಿಡ ಇದೆ. ಮಲ್ಲಿಗೆ ಹೂವುಗಳು ಸೀಸನ್ ಮುಗಿದ್ಬಿಟ್ಟಿದೆ. ಬದನೆಕಾಯಿ ಗಿಡ ಇದೆ, ತುಂಬ ಬದನೆಕಾಯಿ ಇತ್ತು. ಇದು ಒಂಥರ ತುಂಬ ಟೇಸ್ಟಿ ಇರುತ್ತೆ ಬದನೆಕಾಯಿ. ತುಳಸಿ, ನಾನು ಹೇಳಿದಾಗ ಯಾವುದೇ ಹೂವಿನ ಗಿಡ ಇರಲ್ಲ ಅನ್ನೋ ಹಾಗಿಲ್ಲ, ಎಲ್ಲ ಇರುತ್ತೆ. ಬಟ್ ಅಲ್ಲಲ್ಲಲ್ಲೇ ಇರುತ್ತೆ. ಯಾವುದೂ ಒಂದು ರೀತಿಯಾಗಿ ಕ್ರಮಬದ್ಧವಾಗಿ ನೆಟ್ಟಿರಲ್ಲ, ಅಲ್ಲಲ್ಲಲ್ಲೇ ಒಂದೊಂದು ಗಿಡವನ್ನು ನೆಟ್ಟಿರ್ತಾರೆ. ಮುತ್ತುಮಲ್ಲಿಗೆ ಗಿಡ ತುಂಬ ಹೂವಿದೆ. ನನಗೆ ಅದರ ಮಾಲೆ ಕಟ್ಟೋಕ್ಕೆ ಇಷ್ಟ. ಇದು ಬೇಸಿಗೆಯಲ್ಲಿ ಬಟ್ಟೆ ತೊಳೆಯೋ ಜಾಗ. ಅರ್ಶಿನ ಗಿಡ ತುಂಬ ಇದೆ. ಇದು ಏಲಕ್ಕಿ ಗಿಡ, ತೋಟದಲ್ಲಿ ನಡಕ್ಕೆ ಮಾಡಿದ್ದು. ಅಡಿಕೆ ಗಿಡ, ಇದನ್ನು ತೋಟದಲ್ಲಿ ನಡಕ್ಕಂತ ಇಲ್ಲಿ ಹಾಕಿಟ್ಟಿರೋದು. ಇಲ್ಲೆಲ್ಲ ಸ್ವಲ್ಪ ಅರ್ಶಿನ ಗಿಡಗಳು, ಶುಂಠಿ, ಬಾಳೆ, ತೆಂಗು. ಆಮೇಲೆ ನೋಡಿ, ಇದು ಮೆಣಸಿನ ಗಿಡ, ಮೆಣಸಾಗಿದೆ ನೋಡಿ, ಶುಂಠಿ. ಇದು ಕೆಸುವಿನೆಲೆ ಅಂತೂ ಅದು ನಡೋದಿಲ್ಲ, ಅದಾಗೆ ಹುಟ್ಕೊಂಡಿರುತ್ತೆ. ಇದೊಂದು ರೀತಿಯ ಗೆಣಸಿನ ಬಳ್ಳಿ, ಮೇಲ್ಗಡೆನೇ ಕಪ್ಪು ಸಿಪ್ಪೆ ಇರೋ ಗೆಣಸಾಗುತ್ತೆ. ತುಂಬ ಟೇಸ್ಟ್ ಇರುತ್ತೆ ಸುಟ್ಕೊಂಡು ತಿನ್ನೋಕ್ಕೆ. ನಮ್ಮನೇಲಿ ಅರಿಶಿನ ಸ್ವಲ್ಪ ಜಾಸ್ತಿ. ಇದು ಒಂದಲಗ, ಹೈಬ್ರಿಡ್ ಒಂದಲಗ. ನೋಡಿ, ಎಷ್ಟು ದೊಡ್ಡ ಎಲೆಗಳು, ತುಂಬ ತುಂಬಿಕೊಂಡಿದೆ. ಇದು ನಮ್ಮಮ್ಮ ಮಾಡಿರೋ ಬೀನ್ಸ್ ಮತ್ತು ಸೌತೆಕಾಯಿ ಅದರ ಬಳ್ಳಿಗಳು. ಇದು ನಮ್ಮ ಕಟ್ಟಿಗೆ ಮನೆ.
ಇದು ಸುವರ್ಣಗಡ್ಡೆ ಗಿಡ. ಇದು ಇದೇನೋ ಬೊಂಬಾಯಿ ಬಸಳೆ ಅಂತ, ಪಲ್ಯ ಚೆನ್ನಾಗಿರುತ್ತೆ. ಅಲ್ಲಿ ಆಬ್ಸರ್ವ್ ಮಾಡಿದ್ರೆ ಕಾಡು ಜೀರಿಗೆ ಗಿಡನೂ ಇತ್ತು ನೋಡಿ, ಮೆಣಸಿದು. ಇಲ್ಲೇ ಮೇಲೆ ನಾವು ಅಡಿಕೆ ಎಲ್ಲ ಒಣಗಿಸೋದು ಇದ್ರ ಮೇಲೇನೆ ನೋಡಿ. ಇದು ಗಾಂಧಾರಿ ಮೆಣಸು ಅಂದರೆ ಸಣ್ಣ ಮೆಣಸಿನ ಗಿಡ. ನೋಡಿ ಇಲ್ಲಿ ಮೀನು ಬಂದಿದೆ ಮನೆ ಹತ್ರ, ನಾವು ಮೀನು ತೊಗೊಂಡಿದ್ದೀವಿ ಇವತ್ತು. ಇದನ್ನ ಕಟ್ಟಾಮಚ್ಚಿ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಮನೆ ಹತ್ರನೇ ಬರ್ತಾರೆ. ಅಮ್ಮ ಮೀನು ಕ್ಲೀನ್ ಮಾಡಿದ್ದಾರೆ ನೋಡಿ. ಇದು ಬಾಳೆ ಎಲೆ ಇಟ್ಬಿಟ್ಟು ಮೇಲ್ಗಡೆನೂ ಕೆಂಡ ಹಾಕಿ ಕೆಳಗಡೆಯಿಂದ ಬೆಂಕಿಯಲ್ಲಿ ನಿಧಾನ ಉರಿಯಲ್ಲಿ ಬೇಯಿಸೋದು ಕಟ್ಟಾಮಚ್ಚಿ, ತುಂಬ ಚೆನ್ನಾಗಿತ್ತು. ಇದು ನೋಡಿ ನಮ್ಮ ಮಕ್ಕಳು ಹೆಂಗೆ ಆಟ ಆಡ್ತಾ ಇದ್ದಾರೆ. ಸೊ ಫ್ರೆಂಡ್ಸ್ ನೋಡಿದ್ರಲ್ಲ, ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.